ನಮಸ್ಕಾರ, ಈ ಡಿಜಿಟಲ್ ವಾರ್ತೆಗಳಿಗೆ ಸ್ವಾಗತ. ನಾನು ರೂಪ. ಇದೀಗ ವಾರ್ತೆಗಳ ವಿವರ. ದಸರಾ ಕ್ರೀಡಾಕೂಟದಲ್ಲಿ ನಡೆದ ಕುಸ್ತಿ ಪಂದ್ಯದಲ್ಲಿ ತುಮಕೂರಿನ ಕುಸ್ತಿಪಟುಗಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ಎರಡ್ ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನ ದಸರಾ ಕ್ರೀಡಾಕೂಟದಲ್ಲಿ ತುಮಕೂರಿನ ಕುಸ್ತಿಪಟುಗಳು ಜಿಲ್ಲಾ ಮಟ್ಟದಿಂದ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾರೆ. ದಸರಾ ಕ್ರೀಡಾಕೂಟದಲ್ಲಿ ನಡೆದ ಕುಸ್ತಿ ಪಂದ್ಯದಲ್ಲಿ 5 ಜನ ಬಾಲಕಿಯರು ಹಾಗೂ 3 ಜನ ಬಾಲಕರು ಭಾಗವಹಿಸಿ ಜಿಲ್ಲಾ ಮಟ್ಟದಲ್ಲಿ ಗೆದ್ದು ಬಿಗಿರುವುದು ತುಮಕೂರು ಜಿಲ್ಲೆಗೆ ಹೆಮ್ಮೆಯ ವಿಷಯ ಆಗಿದೆ. ಇದೇ ಸಂದರ್ಭದಲ್ಲಿ ಮಾತನಾಡಿದ ದೇಶದ ಗರಡಿ ಕಾರ್ಯದರ್ಶಿಗಳಾದ ಸೈಮನ್ ವಿಕ್ಟರ್ ಅವರು, ತುಮಕೂರಿನಲ್ಲಿ ಕುಸ್ತಿ ಅಭ್ಯಾಸ ಮಾಡಲು ಮಕ್ಕಳು ಆಸಕ್ತಿ ತೋರಿಸುತ್ತಿದ್ದು ಇಲ್ಲಿ ಸೂಕ್ತವಾಗಿ ಮ್ಯಾಟ್ ಹಾಗೂ ಜಾಗವಿಲ್ಲದಿರುವುದು ಬೇಸರದ ಸಂಗತಿಯಾಗಿದೆ. ನಮ್ಮ ಮಕ್ಕಳು ದಸರಾ ಕ್ರೀಡಾಕೂಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರದರ್ಶಿಸುತ್ತಿರುವುದು ಸಂತೋಷದ ವಿಷಯವಾಗಿದೆ ಎಂದು ತಿಳಿಸಿದರು. ಇತ್ತೀಚಿನ ದಿನಗಳಲ್ಲಿ ಕುಸ್ತಿ ಪಂದ್ಯ ಮರೆಮಾಚುತ್ತಿದ್ದು ಪ್ರೋತ್ಸಾಹ ಹಾಗೂ ಸರ್ಕಾರದಿಂದ ಸೂಕ್ತ ಯೋಜನೆಗಳು ಇಲ್ಲದಂತಾಗಿದೆ. 2019-20 ಸಾಲಿನ ದಸರಾ ಕ್ರೀಡಾಕೂಟದಲ್ಲಿ ನಮ್ಮ ತುಮಕೂರು ನಗರದಿಂದ ಡಿವಿಷನ್ ಲೆವೆಲಲ್ಲಿ 5 ಜನ ಹೆಣ್ಣು ಬಾಲಕಿಯರು ಮತ್ತು ಒಂದು 3 ಜನ ಬಾಲಕರು ದಸರಾ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದು ಅವರಲ್ಲಿ ಪ್ರದರ್ಶನ ಮಾಡಿ ಬರಲಿದ್ದಾರೆ. ಹಾಗೂ ಇಲ್ಲಿ ಕುಸ್ತಿ ಅಭ್ಯಾಸ ಮಾಡೋದಕ್ಕೆ ಭಾಳ ಕಷ್ಟ ಇದೆ. ಮ್ಯಾಟಿನ ವ್ಯವಸ್ಥೆ ಇಲ್ಲ ಮತ್ತು ಇಲ್ಲಿ ಸೂರಿಲ್ಲ, ಹಾಗಾಗಿ ತೊಂದರೆಯಲ್ಲಿದ್ದೀವಿ. ಎಲ್ಲ ಹೆಣ್ಮಕ್ಳು ಚಿಕ್ಕ ಮಕ್ಕಳು ಎಲ್ಲ ಬರ್ತಾ ಇದ್ದಾರೆ ಗರಡಿಗೆ ಕುಸ್ತಿ ಅಭ್ಯಾಸ ಮಾಡೋದಕ್ಕೆ, ಗ್ರಾಮೀಣ ಭಾಗದಿಂದೆಲ್ಲ ಬರ್ತಾ ಇದ್ದಾರೆ. ಅದ್ರ ಸ್ವಲ್ಪ ಗಮನ ಹರಿಸ್ಬೇಕು ಅಧಿಕಾರಿಗಳು, ಮತ್ತು ಹುಡುಗರಿಗೆ ಸ್ವಲ್ಪ ಪ್ರೋತ್ಸಾಹ ನೀಡಬೇಕು. ಇದೇ ಥರ ಪ್ರೋತ್ಸಾಹ ನೀಡಿದ್ರೆ ತುಮಕೂರಿನಲ್ಲೂ ಕೂಡ ಕುಸ್ತಿ ನಶಿಸೋಗದೆ ಕುಸ್ತಿ ಉಳಿವಿಗಾಗಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಈ ಒಂದು ಮಾತನ್ನು ಕೇಳ್ಕೊಳ್ತೀನಿ. ತುಮಕೂರಿನಲ್ಲಿ ಗ್ರಾಮೀಣ ಪ್ರದೇಶ ಸೇರಿದಂತೆ ನಗರದ ಮಕ್ಕಳು ಸಾಕಷ್ಟು ಕುಸ್ತಿ ಪಂದ್ಯಕ್ಕೆ ಆಸಕ್ತಿ ತೋರಿಸುತ್ತಿದ್ದು ಅಧಿಕಾರಿಗಳು ಹಾಗೂ ಶಾಸಕರು ಗಮನ ಹರಿಸಿ ನಮ್ಮ ಜಿಲ್ಲೆಯ ಪ್ರತಿಭೆಗಳನ್ನು ಬೆನ್ನು ತಟ್ಟುವ ಕೆಲಸ ಮಾಡಬೇಕಾಗಿದೆ. ಕೇಂದ್ರ ಸರ್ಕಾರ ನೂತನವಾಗಿ ಜಾರಿಗೆ ತಂದ ರಸ್ತೆ ನೀತಿ ಹಿನ್ನೆಲೆಯಲ್ಲಿ ತ್ಯಾಮಗೊಂಡ್ಲು ಪೊಲೀಸರು ಡಿಎಲ್ ವಿಮೆ ಹೆಲ್ಮೆಟ್ ಮೇಳವನ್ನು ನಡೆಸಿದರು. ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವ ಹೊಸದಾದ ರಸ್ತೆ ಸಾರಿಗೆ ನೀತಿ ಹಿನ್ನೆಲೆಯಲ್ಲಿ ತ್ಯಾಮಗೊಂಡ್ಲುವಿನ ರುದ್ರಮ್ಮ ಹನುಮಯ್ಯ ಕಲ್ಯಾಣ ಮಂಟಪದಲ್ಲಿ ಉಚಿತ ಡಿಎಲ್ ಇನ್ಶೂರೆನ್ಸ್ ಹಾಗೂ ಹೆಲ್ಮೆಟ್ ಮೇಳ ನಡೆಯಿತು. ವಾಹನ ಸವಾರರು ಸಂಚಾರಿ ನಿಯಮ ಪಾಲಿಸುವತ್ತ ಪೊಲೀಸರ ಸಹಕಾರ ಅಗತ್ಯ ಎಂದು ಅರಿತ ಬೆಂಗಳೂರು ಗ್ರಾಮಾಂತರ ಪೊಲೀಸರು ಸವಾರರಿಗೆ ಹಲವಾರು ರೀತಿಯ ರಿಯಾಯಿತಿ ಮೇಳವನ್ನು ನಡೆಸುವ ಮೂಲಕ ಸಹಕಾರ ನೀಡುತ್ತಿದ್ದಾರೆ. ಬೆಂಗಳೂರು ಹೊರವಲಯದ ನೆಲಮಂಗಲ ಪಟ್ಟಣದಲ್ಲಿ ಆಯೋಜಿಸಿದ್ದ ಶಿಬಿರದ ಯಶಸ್ಸಿನ ನಂತರ ಇದೀಗ ಹೋಬಳಿಗಳ ಸರದಿ. ನೆಲಮಂಗಲ ತಾಲೂಕಿನ ತ್ಯಾಮಗೊಂಡ್ಲು ಹೋಬಳಿಯಲ್ಲಿ ಇಂದು ರಿಯಾಯಿತಿ ದರದಲ್ಲಿ ಹೆಲ್ಮೆಟ್ ಹಾಗೂ ಇನ್ಶೂರೆನ್ಸ್ ಮೇಳ ಆಯೋಜಿಸಿದ್ದರು. ಕೆಲವು ದಿನಗಳ ಹಿಂದೆ ಎಲ್ಎಲ್ಡಿಎಲ್ಗಾಗಿ ವಾಹನ ಸವಾರರ ದಾಖಲೆ ಪಡೆದು ಇಂದು ಮೇಳ ನಡೆಸಿದ್ದಾರೆ. ಪೊಲೀಸರು ಇಂದು ರಿಯಾಯಿತಿ ದರದಲ್ಲಿ ಹೆಲ್ಮೆಟ್ ವಿತರಿಸಿ ವಾಹನ ಸವಾರರ ಮೆಚ್ಚುಗೆಗೆ ಇಲಾಖೆ ಪಾತ್ರವಾಗಿದೆ. ಇನ್ನು ಮೇಳದಲ್ಲಿ ಮಾರುಕಟ್ಟೆ ದರದಲ್ಲಿ 1,000 ರೂಪಾಯಿ ಇದ್ದ ಹೆಲ್ಮೆಟ್ ಅನ್ನು 500 ರೂಪಾಯಿಗಳಿಗೆ ನೀಡಿದರು. ಉದ್ದಕ್ಕೂ ಕ್ಯೂನಲ್ಲಿ ನಿಂತ ವಾಹನ ಸವಾರರು ತಮ್ಮ ದಾಖಲೆಗಳನ್ನು ನೀಡುವತ್ತ ಬ್ಯುಸಿಯಾಗಿದ್ದರು. ಗ್ರಾಮಾಂತರ ಎಸ್ಪಿ ರವಿ ಡಿ ಚನ್ನಣ್ಣನವರ್ ದೂರದೃಷ್ಟಿತ್ವದಿಂದ ರಾಜ್ಯದ ಪ್ರಪ್ರಥಮ ಮೇಳ ನೆಲಮಂಗಲ ತಾಲೂಕಿನಾದ್ಯಂತ ನಡೆಯುತ್ತಿದೆ. ಮೇಳದ ಮೇಲುಸ್ತುವಾರಿಯನ್ನು ತ್ಯಾಮಗೊಂಡ್ಲುವಿನ ಪಿಎಸ್ಐ ಕೃಷ್ಣಕುಮಾರ್ ಹಾಗೂ ಎಎಸ್ಐ ಶಂಕರನಿಂಗಯ್ಯ ವಹಿಸಿದರು. ಇನ್ನು ವಾಹನ ಸವಾರರು ಪೊಲೀಸರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ. ಮೇಳದಲ್ಲಿ ಸುಮಾರು ಡಿಎಲ್ಗಾಗಿ 1,500 ಅಧಿಕ ಅರ್ಜಿಗಳು ಬಂದಿದ್ದು ಇನ್ನು ಕ್ಯೂನಲ್ಲಿ ಸುಮಾರು 2,000 ಅಧಿಕ ಸಾರ್ವಜನಿಕರು ನಿಂತಿದ್ದರು. ಇನ್ನು ಒಂದು ದಿನದ ಮೇಳವನ್ನು ವಿಸ್ತರಿಸಿ ಎಂದು ಸಾರ್ವಜನಿಕರು ಒತ್ತಾಯಿಸಿದ ಹಿನ್ನೆಲೆಯಲ್ಲಿ ಪೊಲೀಸ್ ಇಲಾಖೆಯ ಮುಖ್ಯಾಧಿಕಾರಿಗಳ ಅನುಮತಿ ಪಡೆದು ಮತ್ತೊಂದು ದಿನ ಮೇಳ ನಡೆಸುವ ಚಿಂತನೆ ಇದೆ ಎಂದು ತ್ಯಾಮಗೊಂಡ್ಲುವಿನ ಎಎಸ್ಐ ಶಂಕರಲಿಂಗಯ್ಯ ತಿಳಿಸಿದರು. ನಾವು ಇವತ್ತು ಈ ದಿನ ನಮ್ಮ ತ್ಯಾಮಗೊಂಡ್ಲು ಪೊಲೀಸ್ ಠಾಣಾ ಸರಹದ್ದು ಸಾರ್ವಜನಿಕರಿಗೆ ನಮ್ಮ ಎಸ್ಪಿ ಸಾಹೇಬರ ಆದೇಶದ ಮೇರೆಗೆ ಜನಗಳಿಗೆ ಅರಿವು ಮೂಡಿಸಲು ಒಂದು ಇನ್ಸೂರೆನ್ಸು ಹಾಗೂ ಹೆಲ್ಮೆಟ್ ಮೇಳ ಮತ್ತು ಡಿ ಎಲ್ ಮೇಳವನ್ನು ಹಮ್ಮಿಕೊಂಡಿರುತ್ತೇವೆ. ಇದರಲ್ಲಿ ಸುಮಾರು 1,500 ಅರ್ಜಿಗಳು
ಡಿಎಲ್ಗೆ ಬಂದಿರುತ್ತೆ. ಅದನ್ನು ಸಂಬಂಧಪಟ್ಟ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳನ್ನು ಕಂಡು ಒಂದು ಎಲ್ಲೆಲ್ಲರಿಗೆ ಮೊದಲನೇ ಹಂತದಲ್ಲಿ ಎಲ್ಲೆಲ್ಲರಿಗೆ ಮಾಡಿಸ್ಕೊಡೋದಕ್ಕೆ ಅನುಕೂಲ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಜನಗಳಿಗೆ ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿರೋಂಥ ಯಾವುದೇ ವಾಹನಗಳಾಗಲಿ ಅವ್ರಿಗೆ ಇನ್ಸೂರೆನ್ಸ್ನ ರಿನ್ಯೂವಲ್ ಮಾಡಿಸೋದಕ್ಕೆ ಒಂದು ಅನುಕೂಲ ಮಾಡಿಕೊಟ್ಟು, ಹಾಗೆ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ಗೆ ಅದು ಒಂದು ಸಹ ಮೇಳವನ್ನು ಹಮ್ಮಿಕೊಂಡಿರುತ್ತೇವೆ. ಎಲ್ಲ ಸಾರ್ವಜನಿಕರು, ನಮ್ಮ ಪೊಲೀಸ್ ಠಾಣಾ ಸರಹದ್ದಿನ ಎಲ್ಲ ಸಾರ್ವಜನಿಕರು ಈ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಉಪಯೋಗಿಸಿಕೊಂಡು ಸಹಕಾರ ನೀಡಬೇಕೆಂದು ಕೇಳಿಕೊಳ್ಳುತ್ತೇವೆ. ಹೆಲ್ಮೆಟ್ಟು ಅವರವರ ಏಜೆನ್ಸಿಯಲ್ಲಿ ಸಬ್ಸಿಡಿ ದರದಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಹೊರಗಡೆ ISA ಮಾರ್ಕ್ ಇರುತ್ತೆ, ಹೊರಗಡೆ ಹೋದರೆ ಸುಮಾರು ಎಕ್ಸಾಂಪಲ್ 1,000 ರೂಪಾಯಿ ಆದರೆ ಇಲ್ಲಿ 500 ರೂಪೀಸ್ಗೆ 500 ರೂಪಾಯಿಗೆ ಸಿಗುತ್ತೆ ಸರ್. ಸರ್ ಏನು ಹೇಳ್ತಾರೆ, ಇನ್ನೂ ಒಂದು ದಿನ ಮಾಡಿ ಅಂತಾರೆ ಕೆಲವರು, ಖುಷಿ ಆಗುತ್ತೆ ಇಂದ ಇದು ಮಾಡಿದಾಗ, ಇನ್ನು ನಾಳೆನೂ ಕಂಟಿನ್ಯೂ ಮಾಡಿ ಅಂತಾರೆ, ಅಂತವ್ರಿಗೆ ಏನು ಹೇಳ್ತೀರಾ ಸರ್? ಸರ್ ಅದನ್ನು ನೋಡಿಕೊಂಡು ನಮ್ಮ ಕೆಲಸದ ಒತ್ತಡದ ನಡುವೆ ನಾವು ಇದನ್ನು ಒಂದಿವಸ ಮಟ್ಟಿಗೆ ಹಮ್ಮಿಕೊಂಡಿರುತ್ತೇವೆ. ಏನಾದರೂ ಇವತ್ತು ಪೂರ್ತಿ ಅದು ಆಗದಲ್ಲೇ ಇದ್ರೆ ಇನ್ನೊಂದು ದಿವಸಕ್ಕೆ ಕಾಲಾವಕಾಶ ಮಾಡಿಕೊಂಡು ಮೇಲಧಿಕಾರಿಗಳ ಅನುಮತಿ ತಗೊಂಡು ಮಾಡೋಣ ಅಂತ ನೋಡೋಣ, ಯೋಚನೆ ಮಾಡ್ತೀವಿ ಸರ್. ಇನ್ನು ಮೇಳದ ಉಪಯೋಗ ಪಡೆದ ವಿದ್ಯಾರ್ಥಿನಿ ಹರ್ಷಿತಾ ಮಾತನಾಡಿ, ನಮ್ಮ ತ್ಯಾಮಗುಂಡುವಿನಲ್ಲಿ ಪೊಲೀಸ್ ಇಲಾಖೆ ಇಂತಹ ಮೇಳಗಳನ್ನು ಆಯೋಜಿಸಿರುವುದು ಸಂತಸದ ವಿಷಯ. ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು RTO ಅಧಿಕಾರಿಗಳ ಜೊತೆಗೂಡಿ ಗ್ರಾಮೀಣ ಪ್ರದೇಶಕ್ಕೂ ಅನ್ವಯವಾಗುವಂತೆ ಇಂತಹ ಕಾರ್ಯಕ್ರಮ ನಿಜಕ್ಕೂ ಬಹಳಷ್ಟು ರೈತಾಪಿ ವರ್ಗ ಹಾಗೂ ವಿದ್ಯಾರ್ಥಿಗಳಿಗೆ ಪ್ರಯೋಜನವಾಗಲಿದೆ. ಇದೇ ರೀತಿ ಪ್ರತಿ ಹೋಬಳಿಗಳಲ್ಲಿಯೂ ಸಹ ಮೇಳವನ್ನು ಆಯೋಜಿಸಿದಲ್ಲಿ ಸಾರ್ವಜನಿಕರಿಗೆ ರಸ್ತೆ ನೀತಿಯ ಜಾಗೃತಿ ಮೂಡುತ್ತದೆ ಎಂದರು. ಮಾಡಿಸೋದ್ರಿಂದ ತುಂಬಾ ಉಪಯೋಗ ಆಗಿದೆ. ಇಲ್ಲಿ ನಾನು ಇನ್ಶೂರೆನ್ಸ್ ಮತ್ತೆ DL ಮಾಡಿಸಿರ್ಲಿಲ್ಲ, ನಾನು ಕೂಡ ಮುಗಿಸ್ಕೊಂಡೆ ಇಲ್ಲಿ. ಆಮೇಲೆ ಇಲ್ಲಿ SI ಕೃಷ್ಣಮೂರ್ತಿ ಸರ್ ತುಂಬಾ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲಿ ಕೃಷ್ಣದವರು ಸಹ ಬಂದಿದ್ದಾರೆ, ಅವರು ಇಲ್ಲಿ ಎಲ್ಲ ಇದು ಮಾಡ್ಕೊತಾ ಇದ್ದಾರೆ. ನೀವು ಏನನ್ಸುತ್ತೆ ಈ ಒಂದು ಮೇಳ ನೋಡಿದಾಗ? ತುಂಬಾ ಖುಷಿಯಾಗುತ್ತೆ, ಎಷ್ಟೊಂದು ಜನ ಮಾಡಿಸಿಲ್ದವರು ಕೂಡ ಮಾಡಿಸ್ತಾ ಇದ್ದಾರೆ ಅಂತ ಅನ್ಸುತ್ತೆ. ನಿಮ್ಮ ಹೆಸರು? ಹರ್ಷಿತಾ ಕಾರೈಲಿ. ತುಮಕೂರಿನಲ್ಲಿ September 29ರಂದು ನವೆಂಬರ್ ಶಾಸನಗಳು ಗ್ರಂಥ ಬಿಡುಗಡೆ ಕಾರ್ಯಕ್ರಮ ನಡೆಯಲಿದೆ. ತುಮಕೂರಿನಲ್ಲಿ ಗುರು ಸಿದ್ದರಾಮೇಶ್ವರ ಸೇನೆ ಮತ್ತು GSS ಟ್ರಸ್ಟ್ ವತಿಯಿಂದ September 29ರಂದು ನೊಳಂಬರ ಶಾಸನಗಳು ಗ್ರಂಥ ಬಿಡುಗಡೆ ಮತ್ತು ನೊಳಂಬ ಸಂಸ್ಕೃತಿ ಸಂಶೋಧನಾ ನಿಧಿಯ ಉದ್ಘಾಟನಾ ಕಾರ್ಯಕ್ರಮ ನಡೆಯಲಿದೆ. ಸಿದ್ದಗಂಗಾ ಮಠಾಧ್ಯಕ್ಷ ಸಿದ್ದಲಿಂಗ ಮಹಾಸ್ವಾಮಿಗಳು ಮತ್ತು ಬೆಟ್ಟದಹಳ್ಳಿಯ ಗವಿ ಮಠಾಧ್ಯಕ್ಷ ಚಂದ್ರಶೇಖರ ಮಹಾಸ್ವಾಮಿಗಳ ಸಾನ್ನಿಧ್ಯದಲ್ಲಿ ನೊಳಂಬ ಲಿಂಗಾಯತ ಸಂಘದ ಅಧ್ಯಕ್ಷ ಹಾಗೂ ಮಾಜಿ ಶಾಸಕ SM ನಾಗರಾಜ ಉದ್ಘಾಟಿಸುವರು. ಸಂಸದೀಯ ಸಚಿವ JC ಮಾಧುಸ್ವಾಮಿ ಗ್ರಂಥ ಬಿಡುಗಡೆ ಮಾಡುವರು. ಸಂಸದ GS ಬಸವರಾಜು ಅಧ್ಯಕ್ಷತೆ ವಹಿಸುವರೆಂದು ಟ್ರಸ್ಟ್ನ ಅಧ್ಯಕ್ಷ GS ಪ್ರಸನ್ನ ಕುಮಾರ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಮಾಜಿ ಶಾಸಕ ಕೆ ಷಡಾಕ್ಷರಿ ರವರು ಸಂಶೋಧನಾ ನಿಧಿ ಉದ್ಘಾಟಿಸುವರು. ನಿವೃತ್ತ ಪ್ರಾಚಾರ್ಯ ಡಾ TN ಯೋಗೇಶ್ವರಪ್ಪ ಗ್ರಂಥ ಕುರಿತು ಮಾತನಾಡುವರು. ಗುರು ಸಿದ್ದರಾಮ ಸೇನೆ ಹಾಗೂ GSS ಚಾರಿಟಬಲ್ ಟ್ರಸ್ಟ್ ಇಂದ ನಾಳೆ ನೊಳಂಬರ ಶಾಸನಗಳ ಗ್ರಂಥ ಬಿಡುಗಡೆ ಸಮಾರಂಭವನ್ನು ಬಾಲಭವನ MG ರೋಡ್ ತುಮಕೂರಿನಲ್ಲಿ ಹಮ್ಮಿಕೊಂಡಿದ್ದೇವೆ. ಇಲ್ಲಿ ವಿಶೇಷವಾಗಿ ನೊಳಂಬರ ಶಾಸನಗಳನ್ನು ಸಮಗ್ರವಾಗಿ ಒಂದು ಗ್ರಂಥವಾಗಿ ಮಾಡಿ ಅದನ್ನು ಲೋಕಾರ್ಪಣೆ ಕಾರ್ಯಕ್ರಮ ನಾಳೆ ಇದೆ. ಮಾನ್ಯ ಸಚಿವರಾದಂಥ ಮಾಧುಸ್ವಾಮಿಯವರು ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ವಿಶೇಷವಾಗಿ ನೊಳಂಬ ನಾಡಪ್ರಭುಗಳು, 7 ನಾಡಪ್ರಭುಗಳು ಕೂಡ ಈ ಕಾರ್ಯಕ್ರಮಗಳಿಗೆ ಆಗಮಿಸ್ತಾ ಇದ್ದಾರೆ. ಅವರೆಲ್ಲರೂ ಕೂಡ ಇವತ್ತು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ವಾಸ್ತವ್ಯ ಇದ್ದಾರೆ. ಅವರನ್ನು ನಾವು ಲೋಕಕ್ಕೆ ಪರಿಚಯ ಮಾಡಿಕೊಡ್ಬೇಕಾಗಿದೆ. ಈಗ ಒಡೆಯರ್ ಫ್ಯಾಮಿಲಿ ಹೇಗಿದೆಯೋ ಮೈಸೂರಿನಲ್ಲಿ, ಈ ಪ್ರಾಂತ್ಯದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ನೊಳಂಬರ ನಾಡಪ್ರಭುಗಳು ಇದ್ದಾರೆ. ಸೊ ಅವರ ಸಮ್ಮುಖದಲ್ಲಿ ಇಡೀ ಸಮಾಜ, ನೊಳಂಬ ಸಮಾಜಕ್ಕೆ ಇಂಥ ಒಂದು ಚಾರಿತ್ರ್ಯ ನಿಮಗಿದೆ, ಇಂಥ ಒಂದು ಬುನಾದಿ ಇದೆ, ನೀವು ಒಂದು ಒಳ್ಳೆ ಬ್ಯಾಕ್ಗ್ರೌಂಡ್ ಇರುವಂಥ ಸಮೂಹ, ನೀವಿನ್ನೂ ಬೆಳೆಯಬೇಕು, ಸಮಾಜಕ್ಕೆ ಪೂರಕವಾಗಿರಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ಪುಸ್ತಕ ಬಿಡುಗಡೆ ಕಾರ್ಯಕ್ರಮವನ್ನು ನಾಳೆ ಹಮ್ಮಿಕೊಂಡಿದ್ದೇವೆ. ಇದರ ಜೊತೆಗೆ ನೊಳಂಬರ ಸಂಸ್ಕೃತಿ ಮತ್ತು ಸಂಶೋಧನಾ ನಿಧಿಯನ್ನು ಕೂಡ ಷಡಾಕ್ಷರಿಯವರು, ತಿಪ್ಟೂರಿನ ex MLA ಅವರು ಕೂಡ ಬರ್ತಾ ಇದ್ದಾರೆ, ಅವ್ರು ನಿರ್ವಹಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಮೂಲಕ, ಮಾಧ್ಯಮಗಳ ಮೂಲಕ ಎಲ್ಲ ಸಮಸ್ತ ಜನಗಳಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ. ದಯಮಾಡಿ ನಾಳೆ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಆನಂದಿಸಿ ಅಂತ ಹೇಳ್ತಾರೆ. ನಿಮ್ಮ ಹೆಸರು ಸರ್? ಪ್ರಸನ್ನ ಕುಮಾರ್. ಓಕೆ. ಈ ಸಂದರ್ಭದಲ್ಲಿ ನೊಳಂಬ ಲಿಂಗಾಯತ ಪ್ರಮುಖರು ಪಾಲ್ಗೊಂಡಿದ್ದರು. ಕೋಲಾರ DCC ಬ್ಯಾಂಕ್ನಿಂದ 4 ಕೋಟಿ ರೂಗಳಿಗೂ ಅಧಿಕ ಸಾಲವನ್ನು ಶೂನ್ಯ ಬಡ್ಡಿದರದಲ್ಲಿ ವಿತರಿಸಲಾಯಿತು. ಕೋಲಾರ ತಾಲೂಕಿನ ಮಂಗಸಂದ್ರ ಗ್ರಾಮ ಹಾಗೂ ಸೀಸಂದ್ರ ಗ್ರಾಮಗಳ ಸುತ್ತಮುತ್ತಲಿನ 61 ಮಹಿಳಾ ಸಂಘಗಳಿಗೆ ಕೋಲಾರದ DCC ಬ್ಯಾಂಕ್ ವತಿಯಿಂದ 4 ಕೋಟಿಗಳಿಗೂ ಅಧಿಕ ಸಾಲ ವಿತರಣೆಯನ್ನು ಶೂನ್ಯ ಬಡ್ಡಿದರದಲ್ಲಿ ವಿತರಿಸಲಾಯಿತು.
ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಶ್ರೀನಿವಾಸ್ ಗೌಡರು, ಮಹಿಳೆಯರು ಪ್ರಾಮಾಣಿಕತೆಗೆ ಹೆಸರುವಾಸಿಯಾಗಿದ್ದು ಸಾಲ ಪಡೆದ ನಂತರ ಪ್ರಾಮಾಣಿಕವಾಗಿ ಹಿಂದಿರುಗಿಸುವ ಮೂಲಕ ಇತರರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಕಿವಿ ಮಾತು ಹೇಳಿದರು. ಇಷ್ಟೇ ವ್ಯತ್ಯಾಸ ಡಿಸಿಸಿ ಬ್ಯಾಂಕ್ಗೂ ಮತ್ತು ಕಮರ್ಷಿಯಲ್ ಬ್ಯಾಂಕ್ ವ್ಯತ್ಯಾಸ ಇರುವಂತಂದ್ರೆ, ಡಿಸಿಸಿ ಬ್ಯಾಂಕ್ ನಿಮ್ ಮನೆ ಬಾಗಿಲು ಬಂದು ನಿಮಗೆ ಹೆಣ್ಮಕ್ಳ ಒಂದ್ ಕಡೆ ಕೂರಿಸಿ ಗೌರವಿಸಿ ನಿಮಗೆ ಅರ್ಶನ ಕೊಟ್ಟು ನಿಮಗೆ ಹೂವನ್ನು ಕೊಟ್ಟು ನೀವೆಲ್ಲ ಕೂಡ ಖುಷಿಯಾಗಿರ್ಬೇಕು ಅಂತೇಳಿ ನಿಮಗೆ ಸಾಲವನ್ನು ಕೊಡ್ತಕ್ಕಂಥದ್ದು. ಅದೇ ನೀವು ಕಮರ್ಷಿಯಲ್ ಬ್ಯಾಂಕ್ ಹೋದ್ರೆ ನಿಮಗೆ ಅವರು ಸಾಲ ಕೊಡೋದನ್ನು ಕೂಡ ಸತಾಯಿಸ್ತಾರೆ. ಬ್ಯಾಂಕ್ನ ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ಗೌಡರು, ಸರ್ವ ಪ್ರಯತ್ನದಿಂದ ಕೋಲಾರದ ಡಿಸಿಸಿ ಬ್ಯಾಂಕ್ ರಾಜ್ಯದಲ್ಲಿ ಒಂದನೇ ಸ್ಥಾನವನ್ನು ಪಡೆದಿರುವುದು ಶ್ಲಾಘನೀಯವೆಂದು ಅವರು ಹೇಳಿದರು. ಅಧ್ಯಕ್ಷರಾದ ಬ್ಯಾಲಹಳ್ಳಿ ಗೋವಿಂದ ಗೌಡರು ಮಾತನಾಡುತ್ತಾ, ಡಿಸಿಸಿ ಬ್ಯಾಂಕ್ ಮಹಿಳೆಯರ ತವರು ಮನೆಯಂತೆ, ಸದಾ ನಿಮ್ಮವರ ಆಶೀರ್ವಾದ ಡಿಸಿಸಿ ಬ್ಯಾಂಕ್ ಮೇಲೆ ಇರಬೇಕೆಂದರು. ಚುನಾವಣೆಗಳಲ್ಲಿ ಹಣಕ್ಕಾಗಿ ತಮ್ಮ ಮತಗಳನ್ನು ಮಾರಿಕೊಳ್ಳದೆ ಪ್ರಾಮಾಣಿಕರಾಗಿ ನೀಡಬೇಕೆಂದು ಅವರು, ಈ ಕೆಲಸ ಮಹಿಳೆಯರಿಂದಲೇ ಪ್ರಾರಂಭವಾಗಲಿ ಎಂದು ತಿಳಿಸಿದರು. ಅದು ಉಳಿಸುವಂತ ಶಕ್ತಿ ಇದ್ರೆ ಯಾರ ಶಕ್ತಿ ಗಟ್ಟಿಯಾಗಿ ಹೇಳಮ್ಮ, ಈ ಶಕ್ತಿ ಮಹಾಶಕ್ತಿ ಆಗ್ಬೇಕು. ಬೈರೇಗೌಡ ಕನಸು, ವೆಂಗಿರಪ್ಪ ಕನಸು ನನಸು ಮಾಡ್ಬೇಕಾದ್ರೆ ಮೊದ್ಲೇನು ಎಲ್ಲಾರಿ ಕೊಡ್ತಾ ಇದ್ರೆ ಊರಿನ ಕೊಟ್ಟಾಕ್ಬೇಕಾದ್ರೆ ಇದರ ಆ ಎಲ್ಲಾರಿ ಅದೇ ಪರಿಸ್ಥಿತಿ ನಿರ್ಮಾಣ ಆಗ್ಬೇಕು ಈ ಕ್ಷೇತ್ರದ. ನನ್ನ ಆಸೆ ಯಾರ ಎಂಎಲ್ಎ ಆಗ್ತಾರೋ ಯಾರು ಏನ ಅಂತಾರೋ ಗೊತ್ತಿಲ್ಲ, ನಮ್ಮ ನಮ್ಮ ಆಸೆ ಅಂದ್ರೆ ಈ ಡಿಸಿಸಿ ಬ್ಯಾಂಕ್ ಇಂದ ಯಾರು ಈ ಕಾಸ್ ಹೋರಾಟ ಇರ್ತದೆ ಅದನ್ನ ಬಿಟ್ಬಿಟ್ಟು ಸೇವೆ ಮಾಡಿದ ಹೋರಾಟ ಮಾಡಿ ಹೆಣ್ಮಕ್ಳು ಎಲ್ಲಾ ರೀತಿಯಲ್ಲಿ ಇದೇ ರೀತಿ ಆಂದೋಲನ ಮಾಡ್ತೀರಾ? ಇದೇ ಸಂದರ್ಭದಲ್ಲಿ ಬ್ಯಾಂಕ್ನ ನಿರ್ದೇಶಕರುಗಳಾದ ನಾಗನಾಳ ಸೋಮಣ್ಣ, ಅನಿಲ್ ಕುಮಾರ್ ಅವರು ಮಾತನಾಡಿ, ಸಾಲವನ್ನು ಸದುಪಯೋಗ ಪಡೆದುಕೊಂಡ ಮಹಿಳೆಯರು ಆರ್ಥಿಕವಾಗಿ ಸದೃಢರಾಗಬೇಕೆಂದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಮಂಗಸಂದ್ರ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷೆ ಸವಿತಾ ಕೆಂಚೇಗೌಡ, ದಕ್ಷಿಣ ಕಸಬ ರೇಷ್ಮೆ ಬೆಳೆಗಾರರ ಸಹಕಾರ ಸಂಘದ ಅಧ್ಯಕ್ಷ ಶ್ರೀನಿವಾಸ್ ಮತ್ತಿತರರು ಭಾಗವಹಿಸಿದ್ದರು. ದೇವನಹಳ್ಳಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆವರಣದೊಳಗೆ ಜಲ್ಲಿಕಲ್ಲು ಟಾರ್ ಜೊತೆಯಲ್ಲಿ ಪ್ಲಾಸ್ಟಿಕ್ ಬೆರೆಸಿ ರಸ್ತೆ ನಿರ್ಮಿಸಲು ಮುಂದಾಗಿದೆ. ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಐಟಿಸಿ ಹಾಗೂ ಪ್ರತಿಷ್ಠಿತ 92.7 ಬಿಗ್ ಎಫ್ಎಂ ಸಹಯೋಗದಲ್ಲಿ ನಾಗರಿಕರಿಗೆ ತಮ್ಮಲ್ಲಿರುವ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ನೀಡಲು ಪ್ರೋತ್ಸಾಹಿಸುತ್ತಿದ್ದು, ಇದರಿಂದ ವಿಮಾನ ನಿಲ್ದಾಣ ಆವರಣದೊಳಗೆ ಜಲ್ಲಿಕಲ್ಲು ಮತ್ತು ಟಾರ್ ಜೊತೆಯಲ್ಲಿ ಪ್ಲಾಸ್ಟಿಕ್ ಬೆರೆಸಿ 50 ಕಿಲೋಮೀಟರ್ ಪಥದ ರಸ್ತೆಗಳನ್ನು ನಿರ್ಮಿಸಲು, ಅನನ್ಯ ಅಭಿಯಾನ ಮೂಲದಲ್ಲಿ ತ್ಯಾಜ್ಯ ವಿಂಗಡಣೆ ಕುರಿತು ಜಾಗೃತಿ ಮೂಡಿಸಲು ಹಾಗೂ ಸ್ವಚ್ಛವಾದ ಹಸಿರಾದ ವಾತಾವರಣಕ್ಕೆ ಕೈ ಜೋಡಿಸಲಾಗಿದೆ. ಬಿಐಎಎಲ್ ಈ ಅಭಿಯಾನದ ಮೂಲಕ ಸಂಗ್ರಹಿಸಲಾದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತನ್ನ ಆವರಣದಲ್ಲಿ ರಸ್ತೆಗಳನ್ನು ನಿರ್ಮಾಣ ಮಾಡಲು ಬಳಸಲಿದೆ. ಪ್ಲಾಸ್ಟಿಕ್ ಮತ್ತು ಬಿಟುಮಾನ್ಗಳನ್ನು ಬಳಸಿ ಪ್ರಯೋಗಾರ್ಥವಾಗಿ ರಸ್ತೆ ಮಾಡಿ ಯಶಸ್ವಿ ನಂತರ ಪಾಲಿಮರ ಸೈಟ್ ರಸ್ತೆಗಳ ನಿರ್ಮಾಣಕ್ಕೆ ಮುಂದಾಗಲಿದೆ. ಈ ರಸ್ತೆಗಳು ದೃಢವಾದ ಹಿಡಿತದ ಸಾಮರ್ಥ್ಯ ಹೊಂದಿದ್ದು, ತೀವ್ರ ರೀತಿಯ ವಾತಾವರಣ ಹಾಗೂ ವೈಜ್ಞಾನಿಕ ಸಂಶೋಧನೆ ಆಧರಿಸಿ ಮಾಡಲಾಗುತ್ತಿದೆ. ಯಾರೇ ತ್ಯಾಜ್ಯ ಪ್ಲಾಸ್ಟಿಕ್ ತಂದು ಕೊಟ್ಟರೆ ಹಣ ನೀಡಿ ತೆಗೆದುಕೊಳ್ಳುವುದಾಗಿ ಮುಖ್ಯಸ್ಥರಾದ ಸುಂದರ್ ಚಂದ್ರವಳ್ಳಿ ತಿಳಿಸಿದ್ರು. ರೋಡ್ಸ್ ಸುಮಾರು ರಸ್ತೆಗಳನ್ನೆಲ್ಲ ವೈಡನ್ ಮಾಡಬೇಕಾಗತ್ತೆ, ಹೊಸ ಅಪ್ಗ್ರೇಡ್ ಮಾಡಬೇಕಾಗತ್ತೆ, ಹೊಸ ರೋಡ್ ಬಿಲ್ಡ್ ಮಾಡಬೇಕಾಗತ್ತೆ. ಆವಾಗ ನಮ್ಗೆ ಯೋಚನೆ ಬಂದಿತ್ತು, ಹೇಗೆ ನಮ್ಗೆ ಪರಿಸರ ಉಳಿಸೋಕ್ಕೆ ಇದು ಬೆಸ್ಟ್ ಆಗುತ್ತೆ ಅಂತ. ಸೊ ಈ ಪ್ಲಾಸ್ಟಿಕ್ ವೇಸ್ಟ್ನೂ ಸೇರಿ ರೋಡ್ ಹಾಕಿದ್ರೆ ಆವಾಗ ನಮ್ಗೆ ಇನ್ನೂ ಇಂಪ್ರೂವ್ಮೆಂಟು ಬರುತ್ತೆ ಅಂತ. ಸೊ ಆವಾಗ ನಾವು ಬೇರೆ ಪಾರ್ಟ್ನರ್ಸ್ ಎಲ್ಲ ಯಾರ್ಯಾರು ಇದ್ದಾರೆ ಇದಕ್ಕೆ ಕನ್ವೆಂಟ್ ಮಾಡಿದಾಗ ನಮಗೆ ITC ಅವರು ಸಹಾಯ ಕೊಡ್ತಾ ಇದ್ದಾರೆ, ಬಿಜೆಪಿ ಅವರು ಸಹಾಯ ಕೊಡ್ತಾ ಇದ್ದಾರೆ, ಮತ್ತು BBMP ಅವರು ಆಲ್ರೆಡಿ ಪ್ಲಾಸ್ಟಿಕ್ ವೇಸ್ಟ್ ಕೊಟ್ಟಿದ್ದಾರೆ ನಮಗೆ. ಇದನ್ನೆಲ್ಲ ಸೇರಿ ನಮ್ಮ ಏರ್ಪೋರ್ಟಲ್ಲಿ ಬಳಸಿದ್ರೆ ರೋಡ್ ಮಾಡೋದಕ್ಕೆ ಯೋಚನೆ ಹಾಕಿ ಚೇಂಜ್ ಓಕೆ ಅಂತ. ಚೇಂಜ್ ಅನ್ನೋಂಥದ್ದು ಪ್ರತಿ ವ್ಯಕ್ತಿ ತನ್ನ ಮನೆಯಿಂದ ಶುರುವಾಗ್ತದೆ. ಆಕ್ಚುಲಿ ಮನೆಗೆ ಹೋಗಿ ನೋಡಿದ್ರೆ ಬೆಳೆದಿರೋ ಪ್ಲಾಸ್ಟಿಕ್ ಅಷ್ಟೊಂದಿರುತ್ತೆ, ಹೋಗಿ ಬರ್ತಲ್ಲ ಪ್ಲಾಸ್ಟಿಕ್ ಪ್ಲಾಸ್ಟಿಕ್ ಇಷ್ಟು ಎಲ್ಲ ಪ್ಲಾಸ್ಟಿಕ್ ಏನೇನು ಬೇಡ ಅನ್ಸುತ್ತೆ ಎಲ್ಲ ಒಟ್ಟಿಗೆ ಒಂದು ಕಡೆ. ನಾವು ಬರ್ತೀವಿ, ಏರಿಯಾಗೂ ಬರ್ತೀವಿ, ಸ್ಕೂಲ್ಸ್ಗೂ ಬರ್ತೀವಿ, ಕಾಲೇಜಸ್ಗೂ ಬರ್ತೀವಿ. ನಿಮ್ಗೆ ಬೇಡದಂತ ಪ್ಲಾಸ್ಟಿಕ್ ನಮಗೆ ಬೇಕು, ಅದಕ್ಕೆ ಪ್ಲಾಸ್ಟಿಕ್ ಬೇಕು ಅಂತ. ಇದನ್ನು ಕಲೆಕ್ಟ್ ಮಾಡಿ ಏನು ಇವಾಗ ಏನು ಇನಿಷಿಯೇಟಿವ್ ಇದೆ, ಒಟ್ಟು 50 ಕಿಲೋಮೀಟರ್ ರಸ್ತೆ ಏನು ಮಾಡಬೇಕು ಅಂತ ಮೀಟಿಂಗ್ ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್ ಕುಮಾರ್, ಸುನಿಲ್ ಕುಮಾರನ್, ಕವಿತಾ ಚತುರ್ವೇದಿ ಮತ್ತಿತರರು ಹಾಜರಿದ್ದರು. ಕೋಲಾರದಲ್ಲಿ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆಯನ್ನು ಜಿಲ್ಲಾಧಿಕಾರಿ ಮಂಜುನಾಥ್ ಉದ್ಘಾಟಿಸಿದರು.
ಕೋಲಾರ ಜಿಲ್ಲೆಯು ದೇವಾಲಯ ಪ್ರವಾಸಿ ತಾಣವಾಗಿದೆ. ಇಲ್ಲಿಯ ಕುರುಡುಮಲೆ, ಅಂತರಂಗ ಗಂಗೆ, ಚಿಕ್ಕ ತಿರುಪತಿ, ಕೋಟಿಲಿಂಗ, ಇನ್ನು ಹತ್ತು ಹಲವು ಪ್ರೇಕ್ಷಣೀಯ ಸ್ಥಳಗಳು ದೇಶದ ಎಲ್ಲರನ್ನು ಕೈಬಿಸಿ ಕರೆಯುವ ಪರಿಸ್ಥಿತಿ ಇದೆ. ಈಗಿರುವಾಗ ಇಲ್ಲಿ ಸ್ಥಳಗಳನ್ನು ವೀಕ್ಷಿಸಲು ಪ್ರವಾಸೋದ್ಯಮ ಇಲಾಖೆಯು ಹತ್ತು ಹಲವು ಯೋಜನೆಗಳನ್ನು ಜಾರಿಗೆ ತಂದಿದೆ. ಈ ಪ್ರವಾಸೋದ್ಯಮ ಇಲಾಖೆಯು ಜಾರಿಗೆ ತಂದಿರುವ ಈ ಯೋಜನೆಗಳ ಸದುಪಯೋಗ ಮಾಡಬೇಕೆಂದು ಜಿಲ್ಲಾಧಿಕಾರಿ ಮಂಜುನಾಥ್ ತಿಳಿಸಿದರು. ಅವರು ಜಿಲ್ಲಾ ಪಂಚಾಯತ್, ಜಿಲ್ಲಾ ಪ್ರವಾಸೋದ್ಯಮ ಇಲಾಖೆ ಸಂಯುಕ್ತಾಶ್ರಯದಲ್ಲಿ ಕೋಲಾರ ನಗರದ ಚೆನ್ನೈ ರಂಗಮಂದಿರದಲ್ಲಿ ನಡೆದ ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಅಂಗವಾಗಿ ಏರ್ಪಡಿಸಿದ ಪ್ರವಾಸೋದ್ಯಮ ಹಾಗೂ ಸರ್ವರಿಗೂ ಉದ್ಯೋಗ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದರು. ಟ್ಯಾಕ್ಸಿ ನಡೆಸಿಕೊಂಡು ಜೀವನ ನಡೆಸುವಂತಹ ನಿಟ್ಟಿನಲ್ಲಿ ಒಂದು 3 ಲಕ್ಷ ಸಹಾಯ ಅನುದಾನ ನಮ್ಮ ಪ್ರವಾಸೋದ್ಯಮ ಇಲಾಖೆ ವತಿಯಿಂದ ನೀಡಲಾಗ್ತದೆ. ಜಿಲ್ಲೆಯಲ್ಲಿ 3 ವರ್ಷ ಮತ್ತು 2 ವರ್ಷ ಒಟ್ಟಾರೆ 111 ಪ್ರವಾಸಿ ಟ್ಯಾಕ್ಸಿ ಈ ನಿರುದ್ಯೋಗ ಯುವಕ ಯುವತಿಯರಿಗೆ ನಾವು ಕೊಟ್ಟಿದ್ದೇವೆ. ಹಾಗೆಯೇ ಪ್ರವಾಸಿ ಕ್ಷೇತ್ರಗಳಲ್ಲಿ ನಾವು ಸುರಕ್ಷತೆ ಕಾಪಾಡುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಪೊಲೀಸ್ ಕ್ಷೇತ್ರ ಏನು ಇದೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ ಜಿಲ್ಲಾ ಪಂಚಾಯತಿ ಸಿಇಒ HV ದರ್ಶನ್ ಮಾತನಾಡಿ, ಇಡೀ ಜಿಲ್ಲೆಯಾದ್ಯಂತ ಇರುವ ಪ್ರವಾಸಿ ತಾಣಗಳ ಪರಿಚಯವನ್ನು ಜಿಲ್ಲೆಯ ಹಾಗೂ ಜಿಲ್ಲೆಗೆ ಪ್ರವಾಸದ ಅನುಭೂತಿ ಪಡೆಯುವ ಉದ್ದೇಶದಿಂದ ಬರುವ ಹೊರ ಜಿಲ್ಲೆಯವರಿಗೂ ಮಾಡಿಸಬೇಕಿದೆ. ಹಾಗಾಗಿ ಎಲ್ಲರೂ ಶ್ರಮ ವಹಿಸಿ ಜಿಲ್ಲೆಯನ್ನು ಸಂಪೂರ್ಣ ಪ್ರವಾಸಿ ತಾಣವನ್ನಾಗಿಸುವ ನಿಟ್ಟಿನಲ್ಲಿ ಕಾರ್ಯೋನ್ಮುಖರಾಗಬೇಕಿದೆ ಎಂದರು. ಕೆಂಪೇಗೌಡ ವಿಮಾನ ನಿಲ್ದಾಣದಿಂದ ಕೋಲಾರಿಗೆ ಬರಬೇಕಂದ್ರೆ ಟ್ಯಾಕ್ಸಿ ಡ್ರೈವರ್ನ ಬಳಸ್ಕೊಂತಾರೆ. ಟ್ಯಾಕ್ಸಿ ಡ್ರೈವರ್ ಅಂದರೆ ಒಬ್ಬ ಟ್ಯಾಕ್ಸಿ ಡ್ರೈವರ್ ಆಗಿ ಅವನಿಗೆ ಒಂದು ಉದ್ಯೋಗ ಇದ್ದ ಹಾಗೆ ಆ ಟ್ಯಾಕ್ಸಿ ಡ್ರೈವರು ಕೋಲಾರಕ್ಕೆ ಬರೋದಕ್ಕೆ 1:30 to 2 ಗಂಟೆ ತಗೊಂಡ್ರೆ ಮಧ್ಯದಲ್ಲಿ ಯಾವುದಾದ್ರು ಹಸಿವಾದರೆ ಏನಾದರೂ ಒಂದು ತಿನ್ನೋದಕ್ಕೆ ತಿಂಡಿ ಪದಾರ್ಥಗಳಿದ್ರೆ ಆ ರಸ್ತೆ ಬದಿಯಲ್ಲಿ ಹಾಕೊಂಡ್ರೆ ಒಂದು ಬಡ ಕುಟುಂಬಕ್ಕೆ ಒಂದು ಏನಾದರೂ ಖರೀದಿ ಮಾಡಿದ್ರೆ ಅವ್ರದ್ದೊಂದು ಜೀವನೋಪಾಯ ಆಗುತ್ತೆ. ಹಾಗೆ ಈ ದೇವಸ್ಥಾನಕ್ಕೆ ಅಥವಾ ಯಾವುದೋ ಒಂದು ಪ್ರವಾಸಿ ತಾಣಕ್ಕೆ ಬಂದರೆ ಅಲ್ಲಿ ಇರೋ ಒಂದು ಹಣ್ಣನ್ನು ಮಾಡ್ತಾ ಇರೋದು ಇರ್ಬೋದು, ಹೂವನ್ನು ಮಾಡ್ತಾ ಇರ್ಬೋದು, ಅಥವಾ ಯಾವುದೋ ಒಂದು ಸಣ್ಣ ಪುಟ್ಟ ಸಲಕರಣೆಗಳನ್ನ ಅವರು ಮಾಡ್ತಾ ಇರೋದು ಇರ್ಬೋದು. ಕೋಲಾರ ಕ್ಷೇತ್ರದ ಶಾಸಕ ಕೆ ಶ್ರೀನಿವಾಸ್ ಗೌಡ, ಪಿಯು ಇಲಾಖೆಯ ಉಪನಿರ್ದೇಶಕಿ ಶ್ರೀಶೈಲ ಮತ್ತಿತರ ಗಣ್ಯರು ಉಪಸ್ಥಿತರಿದ್ದರು. ಬಂಗಾರಪೇಟೆ ಶಾಸಕರು ಕ್ಷೇತ್ರದಲ್ಲಿ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆಂದು ಮಾಜಿ ಶಾಸಕ ಎಂ ನಾರಾಯಣ ಸ್ವಾಮಿ ಆರೋಪಿಸಿದ್ದಾರೆ. ಶಾಸಕ SN ನಾರಾಯಣ ಸ್ವಾಮಿ ತನ್ನ ವಿರುದ್ಧ ನಿಲ್ಲುವ ಪ್ರಮುಖ ಮುಖಂಡರನ್ನು ಬೆದರಿಸಿ ಅವರ ವಿರುದ್ಧ ಅಟ್ರಾಸಿಟಿ ಕೇಸುಗಳನ್ನು ಹಾಕಿಸಿ ರೌಡಿಯಿಸಂ ಮಾಡಿ ಕ್ಷೇತ್ರದಲ್ಲಿ ಹಿಟ್ಲರ್ ಆಡಳಿತ ನಡೆಸುತ್ತಿದ್ದಾರೆ, ಇದು ಜಾಸ್ತಿ ನಡೆಯುವುದಿಲ್ಲ ಎಂದು ಮಾಜಿ ಶಾಸಕ ಎಂ ನಾರಾಯಣ ಸ್ವಾಮಿ ಎಚ್ಚರಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, TAPC MS ವಾರ್ಷಿಕ ಸಭೆಗೆ ಬಂದಿದ್ದವರೆಲ್ಲರೂ ಸದಸ್ಯರುಗಳೇ, ಇವರನ್ನೇ ರೌಡಿಗಳು ರೌಡಿಜಂ ನಡೆಸಿದರೆ ಎನ್ನುವ ಶಾಸಕನಿಗೆ ಕಿಂಚಿತ್ತು ಪರಿಜ್ಞಾನವಿಲ್ಲ, ಒಬ್ಬ ಶಾಸಕನಾಗಿ ಇರಬೇಕಾದ ಗುಣಗಳೇ ಇಲ್ಲ, ಇಂತಹ ಕ್ಷೇತ್ರದಲ್ಲಿ ರೌಡಿಜಂ ಕಲಿಸಿದ್ದು ಯಾರು, ಜನರನ್ನು ಯಾಮಾರಿಸಿದ್ದು ಯಾರು, ಕಂಡೋರ ಸ್ವತ್ತಿಗೆ ಕನ್ನ ಹಾಕಿದ್ದು ಯಾರು, ಯಾರು ಯಾರಿಗೆ ಪಂಗನಾಮ ಹಾಕಿದ್ದು, ಚುನಾವಣೆಯಲ್ಲಿ ಸ್ವೆಟರ್ ಕೊಟ್ಟು ಯಾಮಾರಿಸಿದ್ದು ಯಾರು, ನೀರಿನ ಟ್ಯಾಂಕರ್ ಹೊಡೆಸಿ ಜನರನ್ನು ಯಾಮಾರಿಸಿದ್ದು ಯಾರು, ಗಣೇಶ ಹಬ್ಬಕ್ಕೆ ವಿಗ್ರಹಗಳನ್ನು ಕೊಟ್ಟು ಯಾಮಾರಿಸಿದ್ದು ಯಾರು, ಹೆಣ್ಣು ಮಕ್ಕಳಿಗೆ ಅರಿಶಿನ, ಕುಂಕುಮ, ಜಾಕೆಟ್, ಬಟ್ಟೆ ಕೊಟ್ಟು ಅವರನ್ನು ಪ್ರವಾಸಕ್ಕೆ ಕಳಿಸಿ ಯಾಮಾರಿಸಿದ್ದು ಯಾರು, ಈ ಗುಣಗಳು ಯಾರಿಗೆ ಇದೆ ಅನ್ನೋದು ಇಡೀ ಕ್ಷೇತ್ರದ ಜನರಿಗೆ ಗೊತ್ತಿದೆ. ಆದರೆ ನಾನು ನನ್ನ ರಾಜಕೀಯ ಜೀವನದಲ್ಲಿ ಇಂಥ ಕೆಲಸಕ್ಕೆ ಕೈ ಹಾಕಲಿಲ್ಲ. ಒಬ್ಬ ಜನಪ್ರತಿನಿಧಿಗೆ ಸಭ್ಯತೆ, ಸಂಸ್ಕೃತಿ, ಸಂಸ್ಕಾರ ಇರಬೇಕು, ಇಲ್ಲವಾದಲ್ಲಿ ಜನರ ಮುಂದೆ ಸಣ್ಣವರಾಗುತ್ತಾರೆ. ನನ್ನ ಇತಿಹಾಸದಲ್ಲಿ ರೌಡಿಸಂ ಮಾಡಿರುವ ದಾಖಲೆ ಇಲ್ಲ, ಕ್ಷೇತ್ರದಲ್ಲಿ ರೌಡಿಸಂ ಕಲಿಸಿದವರು ಯಾರು ಎಂದು ಪ್ರಶ್ನಿಸಿದ ಎಂ ನಾರಾಯಣ ಸ್ವಾಮಿ, ಇತ್ತೀಚೆಗೆ ಬಂಗಾರಪೇಟೆ ಪಟ್ಟಣದಲ್ಲಿ ಕೆಂಪೇಗೌಡ ಜಯಂತಿ ವಿಷಯದಲ್ಲಿ ಉದ್ದೇಶಪೂರ್ವಕವಾಗಿ DYSP ಶಿವಕುಮಾರ್ ಅವರ ಪತ್ನಿ ಸೇರಿದಂತೆ ಇತರ ಮೇಲೆ ದೂರು ದಾಖಲಿಸಿದ್ದು ಯಾರು, ಪಟ್ಟಣದಲ್ಲಿ ಕಟ್ಟಡ ತೆರವು ವಿಚಾರದಲ್ಲಿ ನಿವೃತ್ತ PSI ರಘುರಾಮ್ ರೆಡ್ಡಿ ಮೇಲೆ ಪುರಸಭೆ ಕಾರ್ಮಿಕರಿಂದ PCR ಕೇಸ್ ಹಾಕಿಸಿದ್ದು ಯಾರು, ತಾಲೂಕು ಪಂಚಾಯತಿ ಸದಸ್ಯ ಹುಣಕುಂದ ವೆಂಕಟೇಶ್ ಮೇಲೆ PCR ಹಾಕಿಸಿದ್ದು ಯಾರು, ನನ್ನ ಅಧಿಕಾರದ ಅವಧಿಯಲ್ಲಿ ವಿನಾಕಾರಣ ರೌಡಿ ಲಿಸ್ಟ್ ಗಳನ್ನು ಹಾಕಬೇಡಿ ಎಂದು ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿದ್ದೆ, ಆದರೆ ನೀವು ಎಷ್ಟು ರೌಡಿ ಲಿಸ್ಟ್ ಮಾಡಿಸಿದ್ದೀರಿ ಅನ್ನೋ ದಾಖಲೆಗಳನ್ನು ಜನರ ಮುಂದೆ ಇಡಬೇಕೆಂದು ಆಗ್ರಹಿಸಿದರು. ತಾಲೂಕಾಗಿದ್ದು ಅದಕ್ಕೆ ಮುಂದೆ ಕ್ಯಾಸಂಬಳ್ಳಿ ಕೂಡ ಬೇತಮಂಗಲ ಕೂಡ ಬಂಗಾರಪೇಟೆ ತಾಲೂಕಾಗಿತ್ತು ಮಾನ್ರೆ ದಪ್ಪ ಮಾಡೋರು ನೀವು, ಬಂಗಾರಪೇಟೆ ಹಿಟ್ಲರ್ ಆಗಿರೋದು ನೀವು, ನಾನಲ್ಲ. ಜನರಿಗೆ ಯಾಮಾರಿಸಿ MLA ಆಗಿದ್ದು ನಾನ, ಸ್ವೆಟರ್ ಹಂಚಿದ್ ನಾನ, ಊರೂರ್ಗೂ ಮಾಡಿದ್ರು ನಾನ, ಯಾರ್ಯಾರು ನಾನು ಯಾರ ಜಮೀನು ಮಾಡಿದ್ದೀನಿ
ಎಮರ್ಸಿ ಓಟ್ ಕೊಡೋ ಓಟರ್ ಕೂಡ ನಾನು ಎಮರ್ಸಿಲ್ಲ. ಸೆಟ್ ಕೊಡುವ ಮುಖಾಂತರ ಎಮರ್ಸಿದ್ರಿ, ವಿಘ್ನೇಶನ ಪೂಜೆಗೆ ಎಮರ್ಸಿದ್ರಿ, ಟ್ಯಾಂಕರ್ಗಳನ್ನ ಸಾಲೋ ಸಾಲಾಗಿಟ್ರಿ. ಒಂದು ಟ್ಯಾಂಕರ್ ಒಂದು ದಿವಸಕ್ಕೆ ಎರಡರಿಂದ ಮೂರು ಟಿಪ್ ಹೊಡಿಬೇಕಷ್ಟೇ. ನೀವೇನ್ ಮಾಡ್ತಾ ಇದ್ರಿ? ಐದು ಟ್ಯಾಂಕರ್ ನಿಲ್ಲಿಸ್ತಾ ಇದ್ರಿ, ತುಂಬುವವ್ರಿಗೆ ಅಲ್ಲೇ ಇರ್ತಾ ಇದ್ವಿ, ಅಲ್ಲಿಂದ ಡ್ಯಾನ್ಸ್ ಮಾಡ್ಕೊಂಡು ಬರ್ತಾ ಇದ್ರು. ಟ್ಯಾಂಕರ್ ಬಂದು ಒಂದು ಟ್ಯಾಂಕರ್ ನಿನ್ನಂದು ಅದನ್ನೇ ದೊಡ್ಡದಾಗಿ ತೋರಿಸಿ, ರಸ್ತೆ ತೋರಿಸಿ, ಜನರು ತೋರಿಸಿ, ಬಸ್ಸು ಹೋಗ್ತಕ್ಕಂಥ ಯಾಮಾರಿಸಿ ಓಟ್ ತಗೊಂಡಿರ್ತಕ್ಕಂಥವ್ರು ನೀವು. ನಿಮ್ಮಿಂದ ನಾನು ಬುದ್ಧಿವಾದ ಕೇಳಿಸ್ತಿಲ್ಲ. ಪಕ್ಷ ಒಂದಾಗಿತ್ತು, ಮತ್ತೆ ಕೆಜೆಪಿ ಮೂರು ಪಕ್ಷ ಆಗಿತ್ತು. ಅಷ್ಟರಲ್ಲಿ ನೀನು ಬುಟಾಡಿಕೆ ಮಾಡಿ ಜನರನ್ನ ಯಾಮಾರಿಸಿದ್ದೆ. ಸ್ವೆಟರ್ ಹಂಚತಕ್ಕಂತ ಕಾರ್ಯಕ್ರಮ, 50 ರೂಪಾಯಿ ಸ್ವೆಟರ್ ತಂದು ಊರೂರು ಹಂಚಿ ಅದೊಂದು ಕಾರ್ಯಕ್ರಮ. ಟ್ಯಾಂಕರ್ ಜೋಡಿಸ್ಬಿಟ್ಟು 90 ಲಕ್ಷ ಟೌನ್ ತಂದೆ ಡ್ರಿಂಕಿಂಗ್ ವಾಟರ್ಗೆ ಎಲ್ಲ ಬಿಲ್ ಮಾಡಿಕೊಂಡೆ. ಕಾಂಟ್ರಾಕ್ಟ್ ಬೆನಾಮಿ ಕಾಂಟ್ರಾಕ್ಟ್ಸ್, ಕಾಂಟ್ರಾಕ್ಟ್ ಅಸೋಸಿಯೇಟ್ ಒಂದು ಮೀಟಿಂಗ್ ಕರೀರಿ. ಇವತ್ತು 6.5 ವರ್ಷದಿಂದ ಯಾರು ಕಾಂಟ್ರಾಕ್ಟ್ ಮಾಡಿ ಇಲ್ಲಿ ಬಂಗಾರ ಬಿಟ್ಟಿರ್ತಕ್ಕಂಥ ಕಾಂಟ್ರಾಕ್ಟ್ ಯಾರು ಮಾಡಿದ್ದಾರೆ? ಸಿಗರಿ ಪಟ್ಟಿದ್ದೀಗರಿ, ನನ್ನ ಹೊಡಿದಂತ ಕರೀತಿಯಾರು ನಿರ್ಣಯ ಮಾಡ್ತಾರೆ. ಮೊದಲು ಹೇಳ್ತಾರೆ ನಮ್ಮ ಹಿರಿಯರು, ನನ್ನ ಅವಧಿಯಲ್ಲದ ಅಭಿವೃದ್ಧಿ ಕಾಮಗಾರಿಗಳಿಗೆ ಶಾಸಕ ಎಸ್ಎನ್ ನಾರಾಯಣ ಸ್ವಾಮಿ 2 ಸಲ ಪೂಜೆ ಸಲ್ಲಿಸಿದರು. ಕ್ಷೇತ್ರದಲ್ಲಿ ಬಹುತೇಕ ಕಾಮಗಾರಿಗಳು ಬೇನಾಮಿ ಹೆಸರಿನಲ್ಲಿ ಯಾರು ಮಾಡಿಸುತ್ತಿದ್ದಾರೆ ಅನ್ನೋದು ಗುತ್ತಿಗೆದಾರನ ಕೇಳಿದರೆ ಸತ್ಯಾಂಶ ಹೊರಗಡೆ ಬರುತ್ತದೆ. ಬಂಗಾರಪೇಟೆ ಕ್ಷೇತ್ರದಲ್ಲಿ ನಡೆಯುತ್ತಿರುವ ಹಿಟ್ಲರ್ ಆಡಳಿತದಿಂದ ಅಧಿಕಾರಿಗಳ ಬಾಯಿ ಮುಚ್ಚಿಸಬಹುದು, ಆದರೆ ಮತದಾರರ ಬಾಯಿ ಮುಚ್ಚಿಸಲು ಆಗೋದಿಲ್ಲ ಅನ್ನೋದನ್ನ ಅರ್ಥ ಮಾಡಿಕೊಳ್ಳುವಂತೆ ಕಿವಿಮಾತು ಹೇಳಿದರು. ಈ ವೇಳೆ ತಾಲೂಕು ಪಂಚಾಯಿತಿ ಸದಸ್ಯ ಹುಣಕುಂದ ವೆಂಕಟೇಶ್, ಮುಖಂಡರಾದ ಸೀತಾರಾಮಯ್ಯ, ಜುಂಜನಹಳ್ಳಿ ನಾರಾಯಣ ಸ್ವಾಮಿ, ಬೆಳಗನಹಳ್ಳಿ ಮಂಜುನಾಥ್ ಹಾಜರಿದ್ದರು. ಮಾಗಡಿ ತಾಲೂಕು ಕುದೂರಿನಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಾಗಡಿಯ ಲಕ್ಷ್ಮೀ ನರಸಿಂಹಸ್ವಾಮಿ ವೈನತಿಯ ಟ್ರಸ್ಟ್ ಸುಗ್ಗನಹಳ್ಳಿಯವರ ವತಿಯಿಂದ ಕುದೂರಿನ ಲಕ್ಷ್ಮೀ ನರಸಿಂಹಸ್ವಾಮಿ ಸಭಾಭವನದಲ್ಲಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಹಾಗೂ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿತ್ತು. ಬಿಜೆಪಿ ತಾಲೂಕು ಅಧ್ಯಕ್ಷ ಹಾಗೂ ಸಮಾಜ ಸೇವಕ ಡಾಕ್ಟರ್ ರಂಗದಾಮಯ್ಯನವರ ನೇತೃತ್ವದಲ್ಲಿ ಸುಗ್ಗನಹಳ್ಳಿಯ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ವೈನತಿಯ ಟ್ರಸ್ಟ್ ಸಹಯೋಗದೊಂದಿಗೆ ಬೆಂಗಳೂರಿನ ಆಸ್ಪತ್ರೆಗಳಾದ ನಾರಾಯಣ ಹೃದಯಾಲಯ, ಪೀಪಲ್ ಟ್ರೀ, ನಾರಾಯಣ ರಕ್ತನಿಧಿ, ಕೆಎಲ್ಇ ಡೆಂಟಲ್ ಕಾಲೇಜ್, ಶಾರದಾ ಹೈ ಮತ್ತು ಡೆಂಟಲ್ ಆಸ್ಪತ್ರೆಗಳ ನುರಿತ ವೈದ್ಯರುಗಳ ಸಹಯೋಗದೊಂದಿಗೆ ಶಿಬಿರ ನಡೆಯಿತು. ಬಿಜೆಪಿ ತಾಲೂಕು ಅಧ್ಯಕ್ಷ ರಂಗದಾಮಯ್ಯ, ವಿಜ್ಞಾನ ಇಷ್ಟೇ ವೇಗವಾಗಿ ಬೆಳೆದರೂ ಅಷ್ಟೇ ರಭಸದಲ್ಲಿ ಮಾನವನ ಆರೋಗ್ಯ ಸಮಸ್ಯೆಗಳು ಉದ್ಭವವಾಗುತ್ತಿದ್ದು ವಿಜ್ಞಾನಕ್ಕೆ ಸವಾಲಾಗಿಯೇ ಕಾಣುತ್ತಿದೆ. ಗ್ರಾಮೀಣ ಜನತೆಗೆ ಸೂಕ್ತ ಮಾರ್ಗದರ್ಶನ ಇಲ್ಲದೆ ಅನೇಕ ಕಾಯಿಲೆಗಳಿಗೆ ತುತ್ತಾಗುತ್ತಿದ್ದು ಹೆಚ್ಚಿನ ಚಿಕಿತ್ಸೆಯ ತಪಾಸಣೆಗೆ ಬೆಂಗಳೂರನ್ನೇ ಅವಲಂಬಿಸಬೇಕಾಗಿದೆ ಎಂದರು. ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರವನ್ನು ಇವತ್ತು ಕುದೂರು ಹೋಬಳಿಯಲ್ಲಿ ಹಮ್ಮಿಕೊಂಡಿದ್ದೇವೆ. ಇವತ್ತು 1000 ಜನಕ್ಕೆ ಮೆಡಿಸಿನ್ನು ಮತ್ತು ಉಚಿತವಾಗಿ ಕನ್ನಡಕ ಮತ್ತು ಹೆಲ್ತ್, ಆಮೇಲೆ ಹೃದಯ ಪ್ರಾಬ್ಲಮ್ ಇರೋರಿಗೆ ಹೃದಯ ಶಸ್ತ್ರಚಿಕಿತ್ಸೆ ಇತ್ಯಾದಿಗಳನ್ನು UCG ಮತ್ತು FI ಎಲ್ಲ ಮಾಡಿಸಿ ಅವ್ರಿಗೇನಾದರೂ ಪ್ರಾಬ್ಲಮ್ ಇದ್ದರೆ ಅವ್ರಿಗೆ ಆಪರೇಷನ್ ಮಾಡಿಸಿಕೊಂಡು ವಿಚಾರ ಮತ್ತು ಕಣ್ಣು ಕಾಣದೇ ಇರ್ತಕ್ಕಂಥ ಬಡವ್ರಿಗೆ ಕಣ್ಣು ಆಪರೇಷನ್ ಮಾಡಿಸಿ ಅವ್ರಿಗೆ ಉಚಿತವಾಗಿ ಕನ್ನಡಕ ಕೊಡ್ತಾ ಇದ್ದೀವಿ. ಮತ್ತು ಹಂದು ಪ್ರಾಬ್ಲಮ್ ಇರೋರಿಗೆ ಅಲ್ಲನ್ನ ನಡೆಸಿ ಅವ್ರಿಗೆ ಅನ್ನ ಹಾಕ್ಸೋವಂಥ ಕೆಲಸ. ಸರ್, ಯಾವ್ಯಾವ ಹಾಸ್ಪಿಟ್ಲ್ಗಳು ಭಾಗವಹಿಸಿದ್ದೀವಿ? ಪೀಪಲ್ ಟ್ರೀ, ಸಪ್ತಗಿರಿ, ನಾರಾಯಣ ಹೃದಯಾಲಯ, ಮತ್ತು KL ಡೆಂಟಲ್ ಕಾಲೇಜು, ಶಾರದಾ ನೇತ್ರಾಲಯ, ಇವೆಲ್ಲ ಬಂದು ಇವತ್ತು ಭಾಗವಹಿಸಿದೆ. ತುಂಬ ಜನ ಈಗ ಬಡವರು ಬಂದು ಟೆಸ್ಟ್ ಮಾಡಿಸ್ಕೊತಾ ಇದ್ದಾರೆ. ಶಿಬಿರದಲ್ಲಿ ಸಾಮಾನ್ಯ ರೋಗ, ಹೃದಯ ತಪಾಸಣೆ, ಮೂಳೆ ಮತ್ತು ಕೀಲು ರೋಗ, ರಕ್ತದೊತ್ತಡ, ಮಧುಮೇಹ ಸಮಸ್ಯೆ, ಹೃದಯ ರೋಗ ತಪಾಸಣೆ, ಕಣ್ಣಿನ ಪರೀಕ್ಷೆ, ಮೂಳೆ ಚಿಕಿತ್ಸೆ, ಮೂತ್ರ ಚಿಕಿತ್ಸೆ, ಕಣ್ಣು ರಕ್ತ ಪರೀಕ್ಷೆ ಬಗ್ಗೆ ಉಚಿತವಾಗಿ ನುರಿತ ವೈದ್ಯರಿಂದ ತಪಾಸಣೆ ನಡೆಸಲಾಯಿತು. ಶಿಬಿರದಲ್ಲಿ 1000ಕ್ಕೂ ಹೆಚ್ಚು ಜನರು ಉಚಿತ ಆರೋಗ್ಯ ತಪಾಸಣೆಯ ಸದುಪಯೋಗ ಪಡೆದುಕೊಂಡರು. ಇನ್ನು ಈ ಶಿಬಿರದಲ್ಲಿ ತಾಲೂಕು ಅಧ್ಯಕ್ಷ ರಂಗದಾಮಯ್ಯ, ಗೋಪಾಲ್, ತಿರುಮಲೆ ಭಾಸ್ಕರ್, ನಾರಾಯಣ ಸ್ವಾಮಿ, ಹೇಮಂತ್ ಕುಮಾರ್, ಕೇಬಲ್ ಶಶಿಧರ್, ಶೇಷಪ್ಪ, ಗಿರೀಶ್, ಜಯಣ್ಣ ಸೇರಿದಂತೆ ಹಲವಾರು ಮುಖಂಡರು ಉಪಸ್ಥಿತರಿದ್ದರು. ತುಮಕೂರಿನಲ್ಲಿ ಇದೇ ತಿಂಗಳ 29ರಂದು ಚಕ್ರವರ್ತಿ ಗೆಳೆಯರ ಬಳಗದಿಂದ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ನಡೆಯಲಿದೆ.
ತುಮಕೂರಿನ ಸರ್ಕಾರಿ ಕಿರಿಯ ಕಾಲೇಜು ಮೈದಾನದಲ್ಲಿ ಚಕ್ರವರ್ತಿ ಗೆಳೆಯರ ಬಳಗದ ವತಿಯಿಂದ 20ನೇ ವಾರ್ಷಿಕೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಟೆನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿಯನ್ನ ಏರ್ಪಡಿಸಲಾಗಿದೆ. ಚಕ್ರವರ್ತಿ ಗೆಳೆಯರ ಬಳಗದ ಪ್ರಮುಖರಾದ ಪ್ರಕಾಶ್ ಅವರು ಸುದ್ದಿಗೋಷ್ಠಿಯಲ್ಲಿ ಈ ವಿಷಯವನ್ನ ತಿಳಿಸಿದರು. ಇದೇ ತಿಂಗಳ 29ರಂದು ಬೆಳಗ್ಗೆ 8:30ರಿಂದ ಕ್ರಿಕೆಟ್ ಪಂದ್ಯಾವಳಿ ಆರಂಭವಾಗಲಿದ್ದು ಶಾಸಕ ಜ್ಯೋತಿ ಗಣೇಶ್ ಮತ್ತು ಎಚ್ಪಿ ಡಾಕ್ಟರ್ ವಂಶಿಕೃಷ್ಣರವರು ಚಾಲನೆ ನೀಡುವರು ಎಂದರು. ಈ ಪಂದ್ಯಾವಳಿಯಲ್ಲಿ ಡಿಸಿ ತಂಡ, ಎಸ್ಪಿ ತಂಡ, ಮಹಾನಗರ ಪಾಲಿಕೆ ತಂಡ, ವೈದ್ಯರ ತಂಡ, ವಕೀಲರ ತಂಡ, ಪತ್ರಕರ್ತರ ತಂಡ ಸೇರಿದಂತೆ ಒಟ್ಟು 10 ತಂಡಗಳು ಪಾಲ್ಗೊಳ್ಳಲಿದೆ ಎಂದು ಹೇಳಿದರು. ವಿಜೇತ ಪ್ರಥಮ ತಂಡಕ್ಕೆ ಶಿಂಷಾ ಕಪ್ ಮತ್ತು 10,000 ನಗದು, ದ್ವಿತೀಯ ಬಹುಮಾನ ಸ್ಮಾರ್ಟ್ ಸಿಟಿ ಕಪ್ ಹಾಗೂ 5,000 ನಗದು ಹಾಗೂ ವಿಶೇಷವಾಗಿ ಎಲ್ಲಾ ಪಂದ್ಯಗಳಿಗೂ ಪಂದ್ಯ ಪುರುಷೋತ್ತಮ ಹಾಗೂ ಸರಣಿ ಸರ್ವೋತ್ತಮ ಪ್ರಶಸ್ತಿಯನ್ನ ನೀಡಲಾಗುವುದು ಎಂದರು. ಚಕ್ರವರ್ತಿ ಗೆಳೆಯರ ಬಳಗ ತುಮಕೂರು ಈ ಒಂದು ಸ್ಪೋರ್ಟ್ಸ್ ಕ್ಲಬ್ ಇಂದ ಕಳೆದ 20 ವರ್ಷಗಳಿಂದ ಹಲವು ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದು ಹಲವು ಬಾರಿ ರಕ್ತದಾನ ಶಿಬಿರ ಹಾಗೂ ಇನ್ನಿತರ ಕಾರ್ಯಕ್ರಮಗಳನ್ನು ಸಹ ನಾವು ಆಯೋಜನೆ ಮಾಡ್ತಾ ಬಂದಿದ್ದು ಈ ಬಾರಿ ಈ ಒಂದು 20ನೇ ವರ್ಷದ ಸವಿನೆನಪಿಗಾಗಿ ಜಿಲ್ಲಾ ಸರ್ಕಾರಿ ನೌಕರರ ಸಂಘ ಹಾಗೂ ವಿವಿಧ ಸಂಘ ಸಂಸ್ಥೆಗಳ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡಿದ್ದೇವೆ. ಈ ಟೂರ್ನಮೆಂಟ್ ಅಲ್ಲಿ ತುಮಕೂರಿನ ಜಿಲ್ಲಾಧಿಕಾರಿಗಳ ತಂಡ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ತಂಡ, ತುಮಕೂರು ಮಹಾನಗರ ಪಾಲಿಕೆ ತಂಡ ಹಾಗೂ ವೈದ್ಯರ ತಂಡ, ಶಿಕ್ಷಣ ಇಲಾಖೆ ತಂಡ ಮತ್ತು ವಕೀಲರ ತಂಡ, ಇನ್ನೊಂದು ಪತ್ರಕರ್ತರ ತಂಡ, ಮತ್ತೊಂದು ಬೆಸ್ಕಾಂ ಕೆಪಿಟಿಸಿಎಲ್ ತಂಡ ಹಾಗೂ ತುಮಕೂರು ಹಾಲು ಒಕ್ಕೂಟ ತಂಡ, ಗಡಿನಾಡ ಶಿಕ್ಷಕರ ತಂಡ ಈ ಒಂದು ಟೂರ್ನಿಯಲ್ಲಿ ಆಯೋಜನೆಯಾಗಿದೆ, ಟೂರ್ನಿಯಲ್ಲಿ ಭಾಗವಹಿಸ್ತಾ ಇದೆ. ಈ ಟೂರ್ನಿಯಲ್ಲಿ ಒಟ್ಟು 10 ತಂಡಗಳು ಭಾಗವಹಿಸ್ತಾ ಇದ್ದಾವೆ. ಈ ಒಂದು ಕಾರ್ಯಕ್ರಮಕ್ಕೆ ನಗರದ ಶಾಸಕರಾದ ಶ್ರೀಯುತ ಜ್ಯೋತಿ ಗಣೇಶ್ ಅವರು ಹಾಗೂ ಜಿಲ್ಲಾ ವರಿಷ್ಠಾಧಿಕಾರಿಗಳು ಹಾಗೂ ಇನ್ನಿತರ ಮುಖಂಡರುಗಳು ಸಹ ಆಗಮಿಸ್ತಾ ಇದ್ದಾರೆ. ಈ ಒಂದು ಟೂರ್ನಿಯ ಬಹುಮಾನ, ಪ್ರಥಮ ಬಹುಮಾನ ಶಿಂಷಾ ಕಪ್ ಹಾಗೂ 10,000, ದ್ವಿತೀಯ ಬಹುಮಾನ 5,000 ಹಾಗೂ ಸ್ಮಾರ್ಟ್ ಸಿಟಿ ಟ್ರೋಫಿಯನ್ನು ಸಹ ನೀಡ್ತಾ ಇದ್ದೇವೆ. ಪ್ರತಿ ಪಂದ್ಯಾವಳಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಮತ್ತು ಮ್ಯಾನ್ ಆಫ್ ದ ಸೀರೀಸ್ಗಳನ್ನು ಸಹ ನೀಡ್ತಾ ಇದ್ದೇವೆ. ಈ ಒಂದು ಟೂರ್ನಿಗೆ ತುಮಕೂರು ಜಿಲ್ಲೆಯ ಎಲ್ಲಾ ನಾಗರಿಕರು ಆಗಮಿಸಿ ಈ ಒಂದು ಟೂರ್ನಿಯನ್ನು ಯಶಸ್ವಿಗೊಳಿಸಬೇಕು ಅಂತ ತಮ್ಮಲ್ಲಿ ಕೇಳಿಕೊಳ್ತಾರೆ. ಧನಿಯಾ ಕುಮಾರ್, ಶ್ರೀಧರ್, ನರಸಿಂಹರಾಜು, ಜಯಪ್ರಕಾಶ್, ಉಮೇಶ್ ಮತ್ತಿತರರು ಪಾಲ್ಗೊಂಡಿದ್ದರು. ಚಿಂತಾಮಣಿಯ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಚಿಂತಾಮಣಿ ನಗರದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಹಾಗೂ ಸ್ನಾತಕೋತ್ತರ ಕೇಂದ್ರ ಮತ್ತು ರೆಡ್ ಕ್ರಾಸ್ ಘಟಕದ ವತಿಯಿಂದ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಜಿಲ್ಲಾ ರೆಡ್ ಕ್ರಾಸ್ ಸಂಸ್ಥೆಯ ಕಾರ್ಯದರ್ಶಿ ಎನ್ಕೆ ಗುರುರಾಜರಾವ್ ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಆರೋಗ್ಯವಂತ ಯುವಜನರು ರಕ್ತದಾನ ಮಾಡುವುದರಿಂದ ಮತ್ತಿತರ ಪ್ರಾಣ ಕಾಪಾಡಲು ನೆರವಾಗುತ್ತದೆ. ಅಪಘಾತಗಳಲ್ಲಿ ತೀವ್ರ ರಕ್ತಸ್ರಾವಕ್ಕೆ ಒಳಗಾಗಿ ತಾವು ಬದುಕಿನ ಸ್ಥಿತಿಯಲ್ಲಿರುವವರಿಗೆ ರಕ್ತ ನೀಡುವುದರಿಂದ ಬದುಕಿಸಿಕೊಳ್ಳಬಹುದು. ಆರೋಗ್ಯವಂತ ವ್ಯಕ್ತಿ ಪ್ರತಿ 3 ತಿಂಗಳಿಗೊಮ್ಮೆ ರಕ್ತದಾನ ಮಾಡಬಹುದು ಎಂದರು. ರಕ್ತದಾನ ಶ್ರೇಷ್ಠವಾದ ದಾನ. ರಕ್ತದಾನ ಮಾಡುವುದರಿಂದ ತೊಂದರೆಯಾಗುವುದಿಲ್ಲ. ಹೊಸ ರಕ್ತ ಉತ್ಪತ್ತಿಯಾಗಿ ಶರೀರ ಲವಲವಿಕೆಯಿಂದ ಇರುತ್ತದೆ. ಮನುಷ್ಯ ಚೈತನ್ಯಶೀಲನಾಗುತ್ತಾನೆ. ಆರೋಗ್ಯವಂತರು ಮುಂದೆ ಬಂದು ರಕ್ತದಾನ ಮಾಡಬೇಕೆಂದು ಮನವಿ ಮಾಡಿದರು. ವಿದ್ಯಾರ್ಥಿಗಳು, ಉಪನ್ಯಾಸಕರು ಸೇರಿದಂತೆ 185 ಜನರು ರಕ್ತದಾನ ಮಾಡಿದರು. 185 ಯೂನಿಟ್ ರಕ್ತ ಸಂಗ್ರಹವಾಯಿತು. ತಹಶೀಲ್ದಾರ್ ಎಸ್ಎಲ್ ವಿಶ್ವನಾಥ್ ರಕ್ತದಾನ ಮಾಡಿದವರಿಗೆ ರೆಡ್ ಕ್ರಾಸ್ ಸಂಸ್ಥೆಯಿಂದ ನೀಡಿದ ಪ್ರಮಾಣ ಪತ್ರಗಳನ್ನು ವಿತರಿಸಿದರು. ಕಾಲೇಜಿನ ಯುವ ರೆಡ್ ಕ್ರಾಸ್ ಘಟಕದ ಕಾರ್ಯಕ್ರಮ ಅಧಿಕಾರಿಗಳಾದ ನರಸಪ್ಪ, ಅಧಿಕಾರಿ ಅಶ್ವತಪ್ಪ, ಸ್ಕೌಟ್ ಮತ್ತು ಗೈಡ್ಸ್ ಅಧಿಕಾರಿ ಬಾಲಸುಬ್ರಹ್ಮಣ್ಯಂ, ಉಪನ್ಯಾಸಕರುಗಳು ಉಪಸ್ಥಿತರಿದ್ದರು. ಕುಣಿಗಲ್ ಪಟ್ಟಣದ ವೈದ್ಯರ ಮೇಲಿನ ಹಲ್ಲೆಯನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘದಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ಚಿಕಿತ್ಸೆ ಫಲಕಾರಿಯಾಗದ ನವಜಾತ ಶಿಶು ಮೃತಪಟ್ಟಿದ್ದಕ್ಕೆ ವೈದ್ಯರ ನಿರ್ಲಕ್ಷ್ಯ ಕಾರಣ ಎಂದು ಮೃತ ಮಗುವಿನ ಕಡೆಯವರು ವೈದ್ಯರ ಮೇಲೆ ಹಲ್ಲೆ ನಡೆಸಿದ್ದನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಕುಣಿಗಲ್ ಶಾಖೆಯ ವೈದ್ಯರುಗಳು, ಹರೆ ವೈದ್ಯಕೀಯ ಸಿಬ್ಬಂದಿ ಪ್ರತಿಭಟನೆ ನಡೆಸಿ ವೈದ್ಯರಿಗೆ ರಕ್ಷಣೆ ಕಲ್ಪಿಸುವಂತೆ ತಹಶೀಲ್ದಾರ್ ಅವರಿಗೆ ಮನವಿ ಸಲ್ಲಿಸಿದರು. ನವಜಾತ ಶಿಶುವೊಂದು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಕ್ಕೆ ಚಿಕಿತ್ಸೆ ನೀಡಿದ ವೈದ್ಯರ ನಿರ್ಲಕ್ಷ್ಯವೇ ಕಾರಣ ಎಂದು ಮೃತ ಮಗುವಿನ ಕಡೆಯವರು ಆಸ್ಪತ್ರೆಗೆ ನುಗ್ಗಿ ಮಕ್ಕಳ ವೈದ್ಯ ಮಂಜುನಾಥ್ ಹಾಗೂ ಆಸ್ಪತ್ರೆಯಲ್ಲಿದ್ದ ಹರೆ ವೈದ್ಯಕೀಯ ಸಿಬ್ಬಂದಿ
ಸಿಬ್ಬಂದಿ ಮತ್ತು ವೈದ್ಯರ ಸಂಬಂಧಿ ಮೇಲೂ ಹಲ್ಲೆ ನಡೆಸಿದ್ದರು. ಘಟನೆಗೆ ಸಂಬಂಧಿಸಿದಂತೆ ಹಲ್ಲೆ ನಡೆಸಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡಿದ್ದು ವೈದ್ಯರು ಸಹ ಕುಣಿಗಲ್ ಠಾಣೆಗೆ ದೂರು ನೀಡಿದ್ದರು. ನಂತರ ವಿವಿಧ ಆಸ್ಪತ್ರೆ, ಕ್ಲಿನಿಕ್, ನರ್ಸಿಂಗ್ ಹೋಂನಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯರು, ಅರೆ ವೈದ್ಯಕೀಯ ಸಿಬ್ಬಂದಿ ಕಪ್ಪು ಪಟ್ಟಿ ಧರಿಸಿ ಮೌನ ಮೆರವಣಿಗೆ ನಡೆಸಿದರು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ವೈದ್ಯ ರವಿಕುಮಾರ್, ಇತ್ತೀಚಿನ ದಿನಗಳಲ್ಲಿ ವೈದ್ಯರ ಮೇಲಿನ ಹಲ್ಲೆ ಪ್ರಕರಣ ಹೆಚ್ಚಾಗುತ್ತಿದೆ. ಇದರಿಂದ ವೈದ್ಯರು ನೆಮ್ಮದಿಯಾಗಿ ಕರ್ತವ್ಯ ನಿರ್ವಹಿಸಲು ಆಗುತ್ತಿಲ್ಲ. ಉತ್ತಮ ಸೇವೆ ನೀಡಿ ಪ್ರಾಣ ಉಳಿಸಲು ಹರಸಾಹಸ ಪಡುತ್ತಾರೆ. ಯಾವುದೋ ಸಂದರ್ಭದಲ್ಲಿ ರೋಗಿ ಮೃತಪಟ್ಟರೆ ಮೃತಪಟ್ಟಿದ್ದನ್ನು ಹೇಳಲು ಭಯಪಡುವಂತಹ ವಾತಾವರಣ ತಾಲೂಕಿನಲ್ಲಿ ನಿರ್ಮಾಣವಾಗುತ್ತಿದೆ. ಇಂತಹ ಸ್ಥಿತಿಯಲ್ಲಿ ನೆಮ್ಮದಿಯಿಂದ ಸೇವೆ ನೀಡುವುದು ಸಹ ಕಷ್ಟವಾಗುತ್ತಿದೆ. ವೈದ್ಯರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳ ಮೇಲೆ ಹಲ್ಲೆ ನಡೆಸಿದ್ದಲ್ಲಿ ಹಲ್ಲೆಕೋರರ ವಿರುದ್ಧ ಕಠಿಣ ಕಾನೂನು ಕ್ರಮ ಜರುಗಿಸಲು ಅವಕಾಶ ಇದ್ದರೂ ಯಾವುದೇ ಕ್ರಮ ಕೈಗೊಳ್ಳದ ಕಾರಣ ವೈದ್ಯರ ಮೇಲೆ ಹಲ್ಲೆ ನಡೆಯುತ್ತಿದೆ. ದಯಮಾಡಿ ತಾಲೂಕು ಆಡಳಿತ ಇಂತಹ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ವೈದ್ಯರಿಗೆ ರಕ್ಷಣೆ ನೀಡಿ ನೆಮ್ಮದಿಯುತ ವಾತಾವರಣ ಕಲ್ಪಿಸಬೇಕೆಂದು ಮನವಿ ಮಾಡಿದರು. ಹೋದಾಗ ಮಗು ಇಮ್ಮಿಡಿಯೇಟಾಗಿ ಸೀರಿಯಸ್ ಇದೆ ಅಂತ ಹೇಳ್ಬಿಟ್ಟು ಒಂದು ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಅಂತ ತುರ್ತು ಚಿಕಿತ್ಸೆ ಒಂದು ವೈಯಲ್ಲಿ ಗ್ಲುಕೋಸ್ ಹಾಕಿ ಇಮ್ಮಿಡಿಯೇಟಾಗಿ ಆ ಮಗುನ ರೆಫರ್ ಮಾಡಿದ್ದೆ ತುಮಕೂರು ಗೌರ್ಮೆಂಟ್ ಹಾಸ್ಪಿಟಲ್ಗೆ. ಅಲ್ಲಿ ಬೆಡ್ ಇಲ್ಲ ಅಂದ್ಬಿಟ್ಟು ತುಂಬ ಇದು ಸಿಕ್ಕಿಕೊಂಡಿದೆ ಅಂತ ಬೇರೆ ಹಾಸ್ಪಿಟಲ್ ಕರ್ಕೊಂಡು ತುಮಕೂರು ಸಿದ್ಧಗಂಗಾ ಹಾಸ್ಪಿಟಲ್ ಕಳಿಸಿದ್ದಾರೆ. ಕಳಿಸಿದರೆ ಅಲ್ಲಿ ಸಿದ್ಧಗಂಗಾ ಹಾಸ್ಪಿಟಲ್ಗೆ ಸ್ವಲ್ಪ ಹೊತ್ತಾದ್ರೆ ಮಗು ಡೆತ್ ಆಗಿದೆ. ಡೆತ್ ಆದಮೇಲೆ ನೆಕ್ಸ್ಟ್ ಡೇ ಬಂದು 11:00 ಪೇಷಂಟ್ ಕಡೆಯವರು ಸುಮಾರು ಒಂದು 150-200 ಜನ ಹೆಣ್ಮಕ್ಳು ಏಕಾಏಕಿ ಹಾಸ್ಪಿಟಲ್ ಕೆಲಸ ಮಾಡ್ಬೇಕಾದ್ರೆ ಡಾಕ್ಟರ್ನ ಬಂದು ಹಿಡ್ಕೊಂಡು ಎಳೆದಾಡಿ ಹೊಡೆದು ಇನ್ಕ್ಲೂಡಿಂಗ್ ಅವ್ರ ಮದರು ಅಲ್ಲಿ ಹಾಸ್ಪಿಟಲ್ ಸ್ಟಾಫ್ಗಳನ್ನ ಎಲ್ಲ ಎಳೆದಾಡಿ ಹೊಡೆದು ಕಾರಿಡಾರ್ನಲ್ಲಿ ಎಳೆದಾಡಿ ಹಿಟ್ಟೆಲ್ಲ ಇಳಿದು ತಲೆಗೆಲ್ಲ ಹೊಡೆದು ಮಾಡಿ ತುಂಬ ಅವ್ರಿಗೆ ತೊಂದರೆ ಕೊಟ್ಟಿದ್ದಾರೆ. ಜೊತೆಗೆ ಡಾಕ್ಟ್ರು ಅದನ್ನು ಟಾಲ್ರೇಟ್ ಮಾಡ್ಕೊಂಡು ಏನೋ ಗೊತ್ತಾಗಲಿಲ್ಲ ಆ ಒಂದು ಸ್ಥಿತಿಲಿ ಅಂತ ಅಂದ್ಬಿಟ್ಟು ತಾಳ್ಮೆ ಕೆಡಿಸ್ಕೋಬಾರ್ದು ಅಂದ್ಬಿಟ್ಟು ಸಮಾಧಾನವಾಗಿದ್ರು ಕೂಡ ಸಾಯಂಕಾಲ 7:00 ಅವ್ರನ್ನ ಮಾನ ಹರಾಜು ಹಾಕ್ಬೇಕು ಅಂದ್ಬಿಟ್ಟು ಅದನ್ನು ವಿಡಿಯೋ ಮಾಡಿ ವಿಡಿಯೋನೆಲ್ಲ ವಾಟ್ಸಪ್ಪಲ್ಲೆಲ್ಲ ವೈರಲ್ ಮಾಡ್ತಿದ್ದಾರೆ. ಕಂಡು ಹೊಡೆದು ಚೆಚ್ಚಿ ಗ್ಲಾಸ್ ಹೊಡೆದಾಕೋದು ಹಾಸ್ಪಿಟಲ್ ಡ್ಯಾಮೇಜ್ ಮಾಡೋದು. ಮನವಿ ಸ್ವೀಕರಿಸಿ ಮಾತನಾಡಿದ ತಹಶೀಲ್ದಾರ್ ವಿಶ್ವನಾಥ್, ಘಟನೆಗೆ ಸಂಬಂಧಿಸಿದಂತೆ ಡಿವೈಎಸ್ಪಿ ಅವರೊಂದಿಗೆ ಚರ್ಚೆ ನಡೆಸಿ ಹಲ್ಲೆಕೋರರ ಮೇಲೆ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದ್ದೇನೆ. ಮುಂದಿನ ದಿನಗಳಲ್ಲಿ ಇಂತಹ ಯಾವುದೇ ಘಟನೆ ಮರುಕಳಿಸದಂತೆ ಅಗತ್ಯ ಕ್ರಮ ಕೈಗೊಳ್ಳುವ ಭರವಸೆ ನೀಡಿದರು. ಎಲ್ಲ ಸದಸ್ಯರುಗಳು ಬಂದು ವೈದ್ಯರ ಮೇಲಾಗಿರ್ತಕ್ಕಂಥ ಹಲ್ಲೆ ಬಗ್ಗೆ ಒಂದು ಪ್ರತಿಭಟನೆ ಮಾಡಿ ಮನವಿಯನ್ನು ಕೊಟ್ಟಿದ್ದಾರೆ. ಈ ವಿಚಾರವಾಗಿ ಈಗಾಗಲೇ ನಾನು ಡಿವೈಎಸ್ಪಿ ಹತ್ರ ಮಾತಾಡಿದ್ದೇನೆ. ಘಟನೆ ಆದ ತಕ್ಷಣವೇ ಮಾತಾಡಿ ಅವರಿಗೆ ಏನು ಕ್ರಮ ವಹಿಸಬೇಕು ಅವರಿಗೆ ಮಾಹಿತಿ ತಿಳಿಸಿದ್ದೇನೆ. ನಾವೆಲ್ಲ ಹೇಳೋ ಅವಶ್ಯಕತೆ ಇಲ್ಲ. ನಾವಿವತ್ತು ಸ್ವಸ್ಥವಾಗಿ ನಿಂತ್ಕೋತೀನಿದೆ ಅಂದರೆ ಅದು ಅವ್ರದ್ದೇನೆ ಕಾರಣ. ಅವರ ಒಂದು ಬೆಲೆ, ಅವರ ಮೌಲ್ಯ ನಮ್ಗೆ ಅರ್ಥ ಆಗೋದು ನಮ್ಮ ಆರೋಗ್ಯ ಕೆಟ್ಟಾಗಲೇ. ಅವುಗಳ ಮೇಲೆ ಅಲ್ಲೇ ಮಾಡ್ತಕ್ಕಂಥದ್ದು ಎಲ್ಲ ಕಾರಣಕ್ಕೂ ಅದು ಖಂಡನೀಯ. ನಾನು ಸಹ ಅದನ್ನು ಖಂಡಿಸ್ತೇನೆ. ಎಲ್ಲ ವೈದ್ಯರಿಗೆ ನಾನು ಈ ಒಂದು ಪ್ರತಿಭಟನೆ ಸಭೆಯಲ್ಲಿ ಭರವಸೆ ಕೊಡೋದಿಷ್ಟೇ. ತಾಲೂಕಾಡಳಿತ, ಜಿಲ್ಲಾಡಳಿತ ತಮ್ಮೊಟ್ಟಿಗಿರ್ತದೆ. ಈ ರೀತಿ ಘಟನೆಗಳು ಆಗದೇ ಇಟ್ಟಿನಲ್ಲಿ ಅನಿವಾರ್ಯವಾಗಿ ಆದಲ್ಲಿ ಅವರಿಗೆ ಶಿಸ್ತು ಕ್ರಮವನ್ನು ವಹಿಸಲಿಕ್ಕೆ ನಾನು ವೈದ್ಯರಾದ ಶೈಲೇಶ್ ಕುಮಾರ್, ಸುಧಾ ಕುಮಾರ್, ಗಣೇಶ್ ಬಾಬು, ನರಸಿಂಹ, ಗುರುನಾಥ್, ಪರಿಮಳ ರವಿಕುಮಾರ್ ಸೇರಿದಂತೆ ಇತರರು ಇದ್ದರು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್.